ನಮಸ್ಕಾರ ಸ್ನೇಹಿತರೆ. ಚಿತ್ರರಂಗದಲ್ಲಿ 7 ವರ್ಷ ಪೂರೈಸಿದ ರಚಿತಾರಾಮ್, ಹೌದು ರಚಿತಾರಾಮ್, 7 ವರ್ಷ ಪೂರೈಸಿದ ನಂತರ ಒಂದು ದೊಡ್ಡ ರಹಸ್ಯವನ್ನೇ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಆ ರಹಸ್ಯವೇನು? ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರೆಯದೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ಅಂತಲೇ ಖ್ಯಾತಿ ಗಳಿಸಿರುವ ನಟಿ ರಚಿತಾರಾಮ್ ಸಿನಿಮಾ ರಂಗಕ್ಕೆ ಕಾಲಿಟ್ಟು 7 ವರ್ಷ ಪೂರೈಸಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬುಲ್ಬುಲ್ ಸಿನಿಮಾದ ಮೂಲಕ ಕನ್ನಡ ಅಭಿಮಾನಿಗಳಿಗೆ ಹತ್ತಿರವಾಗಿದ್ದರು. ಸ್ಯಾಂಡಲ್ವುಡ್ನ ಸ್ಟಾರ್ ನಟರ ಜೊತೆ ಅಭಿನಯಿಸಿ ಸಂಗೀತಿಸಿಕೊಂಡಿರುವ ರಚ್ಚು ಈ 7 ವರ್ಷಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರಂತೆ. ರಚಿತ ಅಭಿನಯದ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಕನ್ನಡಿಗರ ನೆಚ್ಚಿನ ಡಿಂಪಲ್ ಕ್ವೀನ್ 7 ವರ್ಷದ ಪಯಣವನ್ನು ನೆನೆದು ಭಾವುಕ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಹೌದು, ರಚಿತಾರಾಮ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುವ ಮೊದಲು ಕಿರುತೆರೆಯಲ್ಲಿ ಗುರುತಿಸಿಕೊಂಡವರು. ಸಹೋದರಿ ನಿತ್ಯಾರಾಮ್ ಜೊತೆ ಬೆಂಕಿಲಿ ಅರಳಿದ ಹೂ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದರು. ನಂತರ ಅರಸಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದರು. ಅರಸಿ ಮೂಲಕ ಸುಮಾರು 3 ವರ್ಷಗಳ ನಂತರ ಕಿರುತೆರೆ ಪ್ರೇಕ್ಷಕರು ರಚಿಸಿದ್ದಾರೆ. ಆನಂತರ 2013ರಲ್ಲಿ ಬುಲ್ಬುಲ್ ಮೂಲಕ ಬೆಳ್ಳಿತೆರೆಗೆ ಮಿಂಚಲು ಬಂದವರು. ಧಾರಾವಾಹಿಯಲ್ಲಿ ಮಿಂಚುತ್ತಿದ್ದ ರಚಿತಾಗೆ ಸಿನಿಮಾ ರಂಗದಲ್ಲಿ ಮಿಂಚುವ ಕನಸಿತ್ತು. ಬುಲ್ಬುಲ್ ಸಿನಿಮಾ ಆಡಿಷನ್ಗೆ ಹೋಗುತ್ತಾರೆ. ರಚಿತ ಆಡಿಷನ್ ನೀಡುವ ಮೊದಲೇ 200 ಹುಡುಗಿಯರು ಆಡಿಷನ್ ಕೊಟ್ಟಿದ್ದರು. ಕೊನೆಗೂ ಮುದ್ದು ಮುಖದ ಡಿಂಪಲ್ ಸುಂದರಿ ದರ್ಶನ್ ಜೊತೆ ಆಯ್ಕೆಯಾಗಿ ಬಣ್ಣ ಚಲೋ ಆಯ್ಕೆ ಆಗುತ್ತಾರೆ. ಮೊದಲ ಸಿನಿಮಾವೇ ರಚಿತಾಗೆ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ಕೂಡ ಸಿಗುತ್ತದೆ. ನಟಿ ರಚಿತಾರಾಮ್ ಬುಲ್ಬುಲ್ ಸಿನಿಮಾ ನಂತರ ಮತ್ತೆ ದರ್ಶನ್ ಜೊತೆ ಅಂಬರೀಷ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಅನಂತರ ರನ್ನ, ರಥವರ, ಚಕ್ರವ್ಯೂಹ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ತೂದೀಪ ನಿರ್ಮಾಣದಲ್ಲಿ ಮೂಡಿ ಬಂದ ಬುಲ್ಬುಲ್ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಟ್ಟ ರಚಿತಾರಾಮ್ ಮೊದಲ ಸಂಸ್ಥೆಗೆ ಸದಾ ಚಿರಋಣಿ ಆಗಿರುತ್ತೇನೆ ಎಂದಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಚಿತ, ನನ್ನ ಈ ಕಲಾ ಬದುಕಿಗೆ 7 ವರ್ಷಗಳು ಕೂಡ ತುಂಬಿದೆ, ಆದರೆ ನಂಬಕ್ಕೆ ಆಗ್ತಿಲ್ಲ. ನನ್ನನ್ನು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ ತೂದೀಪ ಪ್ರೊಡಕ್ಷನ್ ಸದಾ ಚಿರಋಣಿ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇನ್ನೊಂದು ರಹಸ್ಯವನ್ನು ಕೂಡ ಇವರು ಬಿಚ್ಚಿಟ್ಟಿದ್ದಾರೆ. ಆ ರಹಸ್ಯ ಏನಪ್ಪ ಅಂದರೆ, ನನಗೂ ಕೂಡ ಚಿತ್ರರಂಗ ಹಾಗೂ ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಕೆಲವೊಂದು ಕೈ ನೆನಪು ಘಟನೆಗಳು ಕೂಡ ನಡೆದಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಆ ಘಟನೆಗಳು ಏನು ಅಂತ ಅವರು ತೀರ ಬಿಡಿಸಿ ಹೇಳಲು ಹೋಗಿಲ್ಲ. ಕೆಲವೊಬ್ಬರು ನೇರವಾಗಿ ಎಲ್ಲಾಂದರೂ ಇಂಡೈರೆಕ್ಟ್ ಆಗಿ ನನ್ನನ್ನು ಮಂಚಕ್ಕೆ ಕರೆದಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋ ಬಗ್ಗೆ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ, ಆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.